ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ಹಿರಿಯ ಲೇಖಕರಾದ ಡಿ ಎಸ್ ನಾಗಭೂಷಣ ಅವರಿಗೆ ಈ ಬಾರಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿವಿಧ ಪ್ರಕಾರದ ಸಾಹಿತ್ಯ ಕೃತಿಗಳಿಗೆ ನೀಡುವ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದು, ಡಿ ಎಸ್ ನಾಗಭೂಷಣ ಅವರ ಗಾಂಧಿ ಕಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯು 1,00,000 ನಗದು ಹಾಗೂ ಫಲಕವನ್ನು ಒಳಗೊಂಡಿರುತ್ತದೆ. ಪ್ರಶಸ್ತಿಯನ್ನು 2022 ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ನಡೆಯುವ ಸಮಾರಂಭದಲ್ಲಿ ನೀಡಲಾಗುವುದು ಎಂದು ಅಕಾಡೆಮಿ ತಿಳಿಸಿದೆ. ಗಾಂಧಿ ಕಥನಕ್ಕೆ ಪ್ರಶಸ್ತಿ ಬಂದಿರೋದು ನನಗೆ ಸಹಜವಾಗಿ ಸಂತೋಷ ಏನಾಗಿದೆ, ಆಶ್ಚರ್ಯ ಕೂಡ ಆಗಿದೆ. ಯಾಕೆಂದರೆ ಇಂಥ ಪುಸ್ತಕಗಳಿಗಿನ್ನೂ ಪ್ರಶಸ್ತಿ ಕೊಡೋ ಕಾಲ ಉಳಿದಿದೆಯಲ್ಲ ಅಂತ. ಈ ಗಾಂಧಿ ಕಥನ ಪುಸ್ತಕ ಮುಖ್ಯವಾಗಿ ಗಾಂಧಿಯ ಜೀವನ ಚರಿತ್ರೆಯನ್ನು ಕುರಿತ ಪುಸ್ತಕ ಇದು. ಅಂದರೆ ತುಂಬ ಸಮಗ್ರವಾಗಿದೆ. ಭಾಳಷ್ಟು ಗಾಂಧಿ ಕೃತಿಗಳು ಭಾರತದಲ್ಲಿ ಗಾಂಧಿ ಇದ್ದರ ಸಂದರ್ಭದ ಚರಿತ್ರೆ ಮಾತ್ರ ಒಳಗೊಂಡಿರ್ತದೆ. ನನ್ನ ಪುಸ್ತಕ ಗಾಂಧಿ ಹುಟ್ಟಿದಾಗಿಂದ ವಿಶೇಷವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ ಏನು ಹೋರಾಟ ಮಾಡಿದ್ರು ಅದನ್ನು ಅದರ ಚರಿತ್ರೆಯನ್ನು ಒಳಗೊಂಡಿದೆ. ಆ ಕಾರಣದಿಂದಾಗಿ ಗಾಂಧಿಯನ್ನು ಹೆಚ್ಚು ಅರ್ಥವಾಗುವ ರೀತಿಯಲ್ಲಿ ಪುಸ್ತಕ ಇದೆ. ಜೊತೆಗೆ ನಾನು ಗಾಂಧಿಯ ಪರವಾಗಿಯೇ ವಿರೋಧವಾಗಿ ಈ ಪುಸ್ತಕ ಬರೆದಿಲ್ಲ. ಒಂದು ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠವಾಗಿ ಗಾಂಧಿ ಚಿತ್ರವನ್ನು ಕೂಡ ಪ್ರಯತ್ನ ಮಾಡಿದ್ದೀನಿ. ತೀರ್ಪು ಓದುವರು ತಗೋತಾರೆ, ಗಾಂಧಿ ಯಾವ ಥರ ಮನುಷ್ಯ ಅಂತ. ಜೊತೆಗೆ ಇವತ್ತಿನ ದಿನದಲ್ಲಿ ಗಾಂಧಿ ಬಗ್ಗೆ ಅವಹೇಳನ ಅಪಪ್ರಚಾರ ಶುರುವಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಗಾಂಧಿಯನ್ನು ಬಹಳ ಜನ ಸರಿಯಾಗಿ ಓದ್ಕೊಂಡು ಇರೋದು. ಆ ಕಾರಣದಿಂದಾಗಿ ಆ ಒಂದು ಪ್ರೇರಣೆಯಿಂದ ಕೂಡ ನಾನು ಈ ಗಾಂಧಿ ಕೃತಿಯನ್ನು ಪುಸ್ತಕವನ್ನು ಬರೆದೆ. ಗಾಂಧಿಯನ್ನು ಹಲವಾರು ಕೋನಗಳಿಂದ ನೋಡಿ ಸಮಗ್ರ ಚಿತ್ರ ಕೊಡುವ ಪ್ರಯತ್ನನ ಗಾಂಧಿ ಕಥನ ಮಾಡಿದ್ದೀನಿ, ಪುಸ್ತಕದಲ್ಲಿ ಮಾಡಿದ್ದೀನಿ. ಓದುಗರು ತೀರ್ಮಾನ ಮಾಡ್ಬೋದು ಆ ಪುಸ್ತಕ ಎಂಥದ್ದು ಮತ್ತು ಗಾಂಧಿ ಆ ಥರ ವ್ಯಕ್ತಿತ್ವ ಅನ್ನೋದು. ನನಗಂತೂ ಈ ಪುಸ್ತಕವನ್ನು ಬರೆದಾಗ ನಾನು ಲೋಹಿಯಾವಾದಿಯಾಗಿದ್ದವನು, ಲೋಹಿಯ ಪರ ಚಿಂತನೆಯಿಂದ ಪ್ರಭಾವಿತನಾಗಿದ್ದವನು. ಅದು ಇವತ್ತಿನ ಕಾಲ ಸಂದರ್ಭದಲ್ಲಿ ಲೋಹಿಯ ಸಾಲದು ಅನ್ನಿಸ್ತು ನನಗೆ, ಅದನ್ನು ಮೀರಿ ಹೋಗಬೇಕು, ಅದಕ್ಕೆ ಗಾಂಧಿ ಮುಖ್ಯ ಅನ್ನಿಸ್ತು. ಆ ಕಾರಣದಿಂದ ಕೂಡ ಗಾಂಧಿ ಕಥನವನ್ನು ಬರೆದದ್ದು ಒಂದು ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಶ್ಚರ್ಯ ಅಂತಂದರೆ ಗಾಂಧಿ ಮರೆತೇ ಹೋಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಎಲ್ಲರೂ ಹೇಳ್ತಿದ್ದಾಗ ಈ ಪುಸ್ತಕ ಸುಮಾರು 21 ಮುದ್ರಣವನ್ನು ಕಂಡಿದೆ ಇವರಿಗೆ. ಅದು ಆಶ್ಚರ್ಯ ಮತ್ತು ಸಂತೋಷ ಸಂಗತಿ ಕೂಡ. ಅಂದರೆ ಗಾಂಧಿನ ಮರ್ತಿಲ್ಲ ಜನ, ಎಲ್ಲೋ ಆಳದಲ್ಲಿ ಇನ್ನೂ ಗಾಂಧಿ ಇದ್ದಾರೆ ಮನಸ್ಸಿನಲ್ಲಿ. ನಾವು ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸಬೇಕಾದ ಕರ್ತವ್ಯ ನಮ್ಮದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಗಾಂಧಿ ಯಾಕಾಗುತ್ತೆ ತುಂಬ ದೊಡ್ಡ ಪ್ರಶ್ನೆ ಅದು ಮತ್ತು ದೊಡ್ಡ ಉತ್ತರವನ್ನು ಬಿಡ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಜಗತ್ತಿನಲ್ಲಿ ಇವತ್ತು ಹಲವಾರು ಕಾರಣಗಳಿಂದ, ವಿಶೇಷವಾಗಿ ಅಸಮಾನತೆಯ ಕಾರಣದಿಂದಾಗಿ ಮತ್ತು ಇಡೀ ಬದುಕು ಜಾಗತೀಕರಣಗೊಂಡ ಸಂದರ್ಭದಲ್ಲಿ, ಅಂದರೆ ವ್ಯಾಪಾರೀಕರಣಗೊಂಡ ಸಂದರ್ಭದಲ್ಲಿ ಹಿಂಸೆ ಜಾಸ್ತಿ ಆಗ್ತಾ ಇದೆ. ಹಿಂಸೆನೇ ಅತ್ಯಂತ ಆತ್ಯಂತಿಕವಾದಂಥ ಒಂದು ಸಂಕಷ್ಟ. ಅದನ್ನು ಎದುರಿಸಬೇಕಾದರೆ ಹಿಂಸೆ ಹಲವಾರು ರೂಪಗಳಲ್ಲಿದೆ. ಧಾರ್ಮಿಕ ಹಿಂಸೆ ಇರ್ಬೋದು, ವೈಯಕ್ತಿಕ ಹಿಂಸೆ, ಕೌಟುಂಬಿಕ ಹಿಂಸೆ ಇರ್ಬೋದು, ರೇಷಿಯಲ್ ಹಿಂಸೆ ಇರ್ಬೋದು, ಎಲ್ಲ ರೀತಿಯ ಹಿಂಸೆಗಳಿಗೆ ಉತ್ತರ ಗಾಂಧಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕಿಂತ ಹೆಚ್ಚು ಹೇಳೋಕ್ಕೆ ಶುರು ಮಾಡಿದ್ರೆ ಗಾಂಧಿ ಕಥನ ಹೇಳಬೇಕಾಗ್ತದೆ. ಗಾಂಧಿ ಕಥನ ಕೃತಿಗೆ ವಿಮರ್ಶೆ ಬರ್ತದೆ ಕನಸನಸು ಕಂಡಿರಲಿಲ್ಲ. ಯಾಕೆಂದರೆ ನಮ್ಮಂಥವರೆಗೆಲ್ಲ ಈ ಪ್ರಶಸ್ತಿ ಕೊಡ್ತಾರೆ ಅಂತ ನಾನು ನಂಬಿರಲಿಲ್ಲ. ಜೊತೆಗೆ ಈ ಕಾಲದಲ್ಲಿ ಗಾಂಧಿ ಪುಸ್ತಕ ಪ್ರಶಸ್ತಿ ಬರ್ತದೆ ಅಂದರೆ ಆಶ್ಚರ್ಯ ಕೂಡ ನನಗೆ.